Hello guys, welcome to my new video. Nanu Ajith. ಒಂದು ದೆವ್ವದ ಕಥೆಯನ್ನು ಕೇಳುವಾಗ ಎಲ್ಲರೂ ಭಯಪಡೋದು ಮತ್ತು ಅಚ್ಚರಿ ಪಡೋದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆದರೆ ನಿಜವಾಗಿ ನಡೆದಂಥ ಒಂದು ಕಥೆಯನ್ನು ನಾವು ಹೇಳುವಾಗ, ಅದನ್ನು ಕೇಳುವಾಗ ನಮಗೆ ಆಗುವಂಥ ಒಂದು ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅಂಥ ಒಂದು ಎಕ್ಸ್ಪೀರಿಯನ್ಸ್ನ ಕೊಡೋಕ್ಕೆ ನಾನು ಇವತ್ತು ಒಂದು ಸ್ಟೋರಿ ಅಂತ ತಗೊಂಡಿದ್ದೀನಿ. ಈ ಒಂದು ವಿಡಿಯೋ ಕೊನೆಯಲ್ಲಿ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಫೀಲ್ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆಂದರೆ ನ್ಯೂಯಾರ್ಕ್ನ ಒಂದು ನಗರದಲ್ಲಿ ಮಂಜು ಮುಸುಕಿದ ವೇಳೆಯಲ್ಲಿ ಎಲ್ಲರೂ ಕೂಡ ಹಾಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಹಾಗೆ ನಿದ್ದೆ ಮಾಡಬೇಕಾದ ಸಮಯದಲ್ಲಿ ಒಂದು ಫ್ಯಾಮಿಲಿಯ ಸೇರಿದ 7 ಜನರು ಮಾತ್ರ ಒಂದು ದಿನದಲ್ಲಿ ಹಾಗೆ ನಿದ್ದೆ ಮಾಡ್ತಾ ಇರ್ತಾರೆ. ಆದರೆ ಆ ಒಂದು ಮನೆಯಲ್ಲಿ 6 ಜನರ ಒಂದು ಬರ್ಬರವಾದ ಒಂದು ಕೊಲೆ ನಡೆಯುತ್ತೆ. ಇದಾದ ನಂತರ ಆ 6 ಜನರು ಕೂಡ ಸತ್ತೋಗ್ತಾರೆ. ಅದರಲ್ಲಿದ್ದ ಒಂದು ವ್ಯಕ್ತಿ ಮಾತ್ರ ಹೊರಗಡೆ ಬಂದು ಪೊಲೀಸರ ಹತ್ರ ಒಂದು ನಿಜವನ್ನು ಹೇಳ್ತಾನೆ. ಆ ನಿಜ ಏನು? ಆ 6 ಜನರನ್ನು ಕೊಂದಿದ್ದು ಯಾರು? ಅದಾದ ನಂತರ ಆ ಮನೆಯನ್ನು ತಗೊಂಡಂತಹ ಒಂದು ಪತಿಗಳು ಯಾವುದೆಲ್ಲ ಒಂದು ಆತ್ಮಗಳ ಕಾಟಗಳನ್ನು ಫೇಸ್ ಮಾಡಿದ್ರು ಅನ್ನೋದನ್ನೇ ನಾನು ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. 1974 ನವೆಂಬರ್ 13 ನ್ಯೂಯಾರ್ಕ್ ನಗರದ ಒಂದು ಅಮಿಟಿ ವಿಲ್ಲೆ ಅನ್ನೋ ಒಂದು ಮನೆಯಲ್ಲಿ ಡಿಫಿಯೋ ಫ್ಯಾಮಿಲಿ ಅನ್ನೋ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇರುತ್ತೆ. ಆ ಒಂದು ಮನೆಯಲ್ಲಿ 7 ಜನರನ್ನು ಒಳಗೊಂಡಂತ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿಯಲ್ಲಿ ಇಬ್ಬರು ಒಂದು ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ, 2 ಬ್ರದರ್ಸ್ ಇರ್ತಾರೆ, 2 ಸಿಸ್ಟರ್ಸ್ ಇರ್ತಾರೆ, ಇನ್ನೊಂದು ದೊಡ್ಡ ಬ್ರದರ್ ಇರ್ತಾನೆ. ಸೊ ಈ ಒಂದು ದೊಡ್ಡವನಾದಂತ ಒಂದು ಮನೆಯ ಹೆಸರು ಬಂದ್ಬಿಟ್ಟು ರೊನಾಲ್ಡೋ ಬುಚ್ ಜೂನಿಯರ್ ಅಂತ. ಈ ಒಂದು ರೊನಾಲ್ಡೋ ಬುಚ್ ಆ ಮನೆಯಲ್ಲಿ ಇದ್ದ ಯಾರು ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ ಅಂತ ನೋಡಿದ್ರೆ, ಈ ಒಂದು ರೊನಾಲ್ಡೋ ಬುಚ್ ಅವನವನು ಯಾವತ್ತೂ ಕೂಡ ಅವನ ಒಂದು ಸ್ಟೋರ್ ಅನ್ನು ಇಟ್ಟಿದ್ದ. ಆ ಸ್ಟೋರ್ ಅಲ್ಲಿ ವರ್ಕ್ ಮಾಡೋದಾಗ್ಲಿ, ಮನಿಯನ್ನು ದುಡಿಯೋದಾಗ್ಲಿ, ಆ ಹಣವನ್ನು ತಗೊಂಡೋಗಿ ಒಂದು ಬಾರಲ್ಲಿ ಕೂತು ಕುಡಿದು ಆ ಒಂದು ಹಣ ಖಾಲಿ ಆಗೋ ತನಕ ಕುಡಿತಾ ಇದ್ದ. ಅದಾದ ನಂತರ ಮನೆಗೆ ಬಂದು ಗಾಂಜಾ ಇನ್ನಿತರ ಒಂದು ಮಾದಕ ವಸ್ತುಗಳನ್ನು ಸೇವಿಸ್ತಾ ಇದ್ದ. ಸೊ ಇವನು ಕೆಟ್ಟು ಹೋಗೋದನ್ನ ನೋಡಿ ಆ ಒಂದು ಮನೆಯಲ್ಲಿದ್ದ ತಂದೆ ತಾಯಿ ಯಾರ ಒಂದು ಅಣ್ಣ ತಮ್ಮ ಯಾರಿಗೂ ಕೂಡ ಇವನ ಮೇಲೆ ಅಷ್ಟು ಇಷ್ಟವಾಗಿರಲಿಲ್ಲ. ಸೊ ಇದೇ ತರ ಆಗ್ತಾ ಇರ್ಬೇಕಾದ್ರೆ ಒಂದು ದಿನ ಎಲ್ಲರೂ ಕೂಡ ತುಂಬಾ ಡೀಪ್ ಸ್ಲೀಪ್ ಅಲ್ಲಿ ಇದ್ರು. ಇದಾದ ನಂತರ ಒಂದು ದಿನ ಮಧ್ಯರಾತ್ರಿ 3:15 ಈ ಒಂದು ರೊನಾಲ್ಡ್ ಬುಚ್ ಅನ್ನೋನು ಆ ಒಂದು 6 ಜನ ತನ್ನ ತಂದೆ ತಾಯಿ ತನ್ನ ತಮ್ಮ ತಂಗಿಯಂದಿರು ಎಲ್ಲರನ್ನು ಕೂಡ ಒಂದು ಬಂದೂಕನ್ನು ತಗೊಂಡೋಗಿ ಎಲ್ಲರನ್ನು ಶೂಟ್ ಮಾಡಿ ಕೊಂದಾಕ್ಬಿಡ್ತಾರೆ. ಸೊ ಈ ಥರ ಶೂಟ್ ಮಾಡ್ಬೇಕಾದ್ರೆ ರೊನಾಲ್ಡೋ ಬುಚ್ ಅನ್ನೋನು ಗಾಂಜಾವನ್ನು ಸೇವಿಸಿದ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ. ಯಾಕೆಂದರೆ ಈ ಒಂದು ವಿಷಯ ನಡೆದ ತಕ್ಷಣ ಹಲವಾರು ಚರ್ಚೆಗಳು ಉಂಟಾಗುತ್ತೆ ಆ ಒಂದು ಸ್ಟ್ರೀಟಲ್ಲಿ. ಆ್ಯಂಡ್ ಆ ಒಂದು ವಿಷಯ ಹೇಗೆ ಹೊರಗೆ ಬಂತು ಅಂತ ನೋಡ್ತಿದ್ದೀರಾ? ಈ ಒಂದು ವಿಷಯವನ್ನು ರೊನಾಲ್ಡ್ ಬುಚ್ ಸ್ವತಃ ಆ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋ ಅವನ ಒಂದು ವರ್ಕರ್ಸ್ಗೆ ಹೇಳಿದ. ನಾನು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ್ದೀನಿ, ಸೊ ಅವ್ರಿಗೆ ನನ್ನನ್ನು ಇಷ್ಟ ಆಗ್ತಿರಲಿಲ್ಲ ಅಂತ ಹೇಳಿ ಆ ಒಂದು ವರ್ಕರ್ಸ್ಗೆ ಹೇಳಿದ್ದ. ಸೊ ಇದನ್ನು ಕೇಳಿದಂಥ ಅವನ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ವರ್ಕರ್ಸ್ ಓಡಿ ಬಂದು ಮನೆಯನ್ನು ಪರಿಶೀಲಿಸಿದಾಗ 6 ಶವಗಳು ಬೆಡ್ಡಲ್ಲಿ ಮುಖ ಮಾಡಿದಾಗೆ ಸುಟ್ಟು ಕೊಂದ ಒಂದು ಸ್ಥಿತಿಯಲ್ಲಿ ಬಿದ್ದಿದ್ದನ್ನು ನೋಡಿ ಎಲ್ಲರೂ ಕೂಡ ಪೊಲೀಸನ್ನು ಕರೀತಾರೆ. ಪೊಲೀಸನ್ನು ಕರೆಯುವಾಗ ಈ ಒಂದು ರೊನಾಲ್ಡೋ ಬುಚ್ಚರ್ ಮಾತ್ರ ಹೇಗೆ ತಪ್ಪಿಸ್ತ ಅನ್ನೋ ಒಂದು ಡೌಟ್ ಬರೋದ್ರಲ್ಲಿ ಆ ಒಂದು ರೊನಾಲ್ಡೋ ಬುಚ್ಚರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಇವನನ್ನು ಒಂದು ತುಂಬಾನೇ ಪರಿಶೀಲಿಸಿದಾಗ ವಿಚಾರಿಸಿದಾಗ ಆ ಒಂದು ರೊನಾಲ್ಡೋ ಬುಚ್ಚರ್ ಹೇಳ್ತಾನೆ, ನಾನು ಮಾತ್ರ ಈ ಒಂದು ಕೊಲೆಗಳನ್ನು ಮಾಡಿಲ್ಲ, ನನ್ನನ್ನು ಕೊಲೆ ಮಾಡಕ್ಕೆ ಹೇಳಿದ್ದು ಇನ್ನೊಂದು ವ್ಯಕ್ತಿ ಇದ್ರು, ಅವರು ನಾನು ತಿರುಗಿ ನೋಡುವಾಗಿರಲಿಲ್ಲ, ಬಟ್ ಅವರ ಒಂದು ವಾಯ್ಸ್ ಮಾತ್ರ ನನಗೆ ಯಾವಾಗಲೂ ಕೇಳಿಸ್ತಾ ಇತ್ತು. ಈ ಯಾವ ಥರ ಒಂದು ವಾಯ್ಸ್ ಅಂತ ಹೇಳಿದ್ರೆ, ಅವರನ್ನು ಕೊಂದ್ಬಿಡು, ಅವ್ರನ್ನ ಬಿಡ್ಬೇಡ ಅನ್ನೋ ಒಂದು ವಾಯ್ಸ್ ನನಗೆ ಯಾವತ್ತೂ ಕೂಡ ಕೇಳ್ತಾ ಇತ್ತು. ನನಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಒಂದು 15 ನಿಮಿಷದಲ್ಲಿ ನನ್ನ ಎಲ್ಲ ಫ್ಯಾಮಿಲಿಯವ್ರನ್ನು ಕೂಡ ಕೊಂದ್ಬಿಟ್ಟೆ ನಾನು, ಆದರೆ ನಾನು ಇದನ್ನು ಮಾಡಿಲ್ಲ, ನನ್ನ ಮಾಡಿಸಿದ್ದು ಇನ್ನೊಬ್ಬ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಕೇಳಿದಂಥ ಪೊಲೀಸರು ಯಾವುದನ್ನು ಕೂಡ ನಂಬಲಿಲ್ಲ, ಇವನೇ ಕೊಲೆ ಮಾಡಿ ನಾಟಕ ಆಡ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಅದಾದ ನಂತರ ಈ ಒಂದು ರೊನಾಲ್ಡೋ ಬುಚ್ಚರ್ಗೆ ಕೇಸ್ ಬಂದು ಕೋರ್ಟಲ್ಲಿ ಹೋಗುತ್ತೆ. ಕೋರ್ಟಲ್ಲಿ ಹೋದಂಥ ಕೇಸ್ಗೆ ಅವನ ಒಂದು ವಕೀಲರು ಬಂದುಬಿಟ್ಟು ಇವನಿಗೆ ಮಲ್ಟಿ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ಸೊ ಇವನು ಇನ್ನೊಂದು ವ್ಯಕ್ತಿಯಾಗಿ ಮಾರ್ಪಡ್ತಾನೆ ಆಗಾಗ ಅಂತ ಹೇಳಿ ಅವನ ಒಂದು ಮೆಂಟಲಿ ಇನ್ಸೆಕ್ಯೂರ್ ಅಂತ ಒಂದು ಪರ್ಸನ್ ಅಂತ ಅವ್ರು ಸಾಬೀತು ಮಾಡ್ತಾರೆ. ಆದರೆ ಕೋರ್ಟ್ ಅದನ್ನು ಒಪ್ಪಲಿಲ್ಲ. 6 ಜನರನ್ನು ಕೊಂದಿದ್ದಕ್ಕೋಸ್ಕರ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಜೈಲಲ್ಲೇ ಕಲಿಬೇಕು ಅನ್ನೋ ತೀರ್ಪನ್ನು ಕೊಡ್ತಾರೆ. ಇದಾದ ನಂತರನೇ ಈ ಒಂದು ಮನೆಯಲ್ಲಿ ನಿಜವಾದ ಒಂದು ಆತ್ಮಗಳ ಕಾಟ ಇರೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಈ ಒಂದು ಮನೆಯನ್ನು ಯಾರು ಕೂಡ ಬೈ ಮಾಡಕ್ಕೆ ಬಂದಿರಲಿಲ್ಲ. ಆದರೆ ಒಂದು ಫ್ಯಾಮಿಲಿ, ನೂಟಸ್ ಫ್ಯಾಮಿಲಿ ಅನ್ನೋ ಒಂದು ಫ್ಯಾಮಿಲಿಯಲ್ಲಿ ಜಾರ್ಜ್ ಮತ್ತು ಕ್ಯಾಥಿ ಅನ್ನೋ ಒಂದು ವ್ಯಕ್ತಿ, ಇಬ್ಬರು ದಂಪತಿಗಳು ಈ ಮನೆಯನ್ನು ಪಡ್ಕೊಳ್ಳಕ್ಕೆ ಬರ್ತಾರೆ. ಅವರಿಗೆ ಈ ಒಂದು ಮನೆಯ ಹಿಂದ್ಗಡೆ ನಡೆದಂತ ಒಂದು ಕತೆ ಗೊತ್ತಿದ್ರು ಕೂಡ ಪಡ್ಕೋತಾರೆ. ಆ ಒಂದು ಕ್ಯಾಥಿ ಅನ್ನೋ ಒಂದು ಮಹಿಳೆ ಅವ್ರ ಹಸ್ಬೆಂಡ್ ಜೊತೆ ಕೇಳ್ತಾರೆ, ನಮ್ಗೆ ಯಾಕೆ ಈ ಮನೆ ಅಂತ ಕೇಳುವಾಗ ಅವ್ರ ಹಸ್ಬೆಂಡ್ ಹೇಳ್ತಾರೆ, ಅಲ್ಲಿ ನಡೆದಂತ ಒಂದು ಘಟನೆ ಆ ಮನೆಯನ್ನು ಯಾವತ್ತೂ ಕೂಡ ಕೆಟ್ಟದಾಗಿ ಮಾಡಲ್ಲ ಅಂತ.
ಆ ಒಂದು ಮನೆಯನ್ನು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, $80,000 ಆ ಮನೆಯನ್ನು ಖರೀದಿಸುತ್ತಾರೆ. ಸೊ ಖರೀದಿಸಿ ಆ ಒಂದು ಮನೆಗೆ ಗೃಹ ಪ್ರವೇಶ ಮಾಡಿ ಒಳಗಡೆ ಹೋಗ್ಬಿಡ್ತಾರೆ. ಸೊ ಒಳಗಡೆ ಹೋದಂತ ಈ ಒಂದು ಜಾರ್ಜ್ ಬಂದ್ಬಿಟ್ಟು ತುಂಬಾನೇ ಆಕ್ಟಿವ್ ಆಗಿದ್ದಂತ ಒಂದು ವ್ಯಕ್ತಿ. ಒಂದು 2-3 ದಿವಸಗಳ ನಂತರ ಜಾರ್ಜ್ನ ಒಂದು ನಡವಳಿಕೆಗಳಲ್ಲಿ ತುಂಬಾನೇ ಬದಲಾವಣೆ ಗೊತ್ತಾಗುತ್ತೆ. ಇದನ್ನು ಕ್ಯಾತಿ ಕೂಡ ಅಬ್ಸರ್ವ್ ಮಾಡ್ತಾಳೆ. ಆ ಒಂದು ಮನೆಯಲ್ಲಿ ಏನೋ ಒಂದು ನಡೀತಾ ಇದೆ. ಜಾರ್ಜ್ ಬಂದ್ಬಿಟ್ಟು ಡೈಲಿ 3:15 ಎಚ್ಚರ ಆಗ್ಬಿಡ್ತಾರಂತೆ. ಎಚ್ಚರ ಆಗಿ ಏನೋ ಒಂದು ಕೆಟ್ಟ ಕನಸುಗಳು ಅವರ ಒಂದು ಮನಸ್ಸಿಗೆ ಬೀಳೋ ತರ ಎದ್ದು ಕೂತಿರ್ತಾರಂತೆ. ಅವರು ಕೂತ್ಕೊಳ್ತಾ ಇದ್ದಂತ ಈ ಒಂದು 3:15 ಅನ್ನೋ ಒಂದು ಸಮಯ, ಆ ಒಂದು ಮನೆಯಲ್ಲಿ ಎಲ್ಲರೂ ಅವತ್ತಿನ ದಿನ ಕೊಲ್ಲಲ್ಪಟ್ಟಂತ ದಿನ 3:15 ಅಂತ ತಿಳ್ಕೊಳ್ಳಿ. ಅದೇ ತರ ಅವರು ನೋಟ್ ಮಾಡ್ತಾರೆ ಹಲವಾರು ವಿಷಯಗಳನ್ನ. ಅವರ ಮಗಳು ಆ ಒಂದು ಬಿಲ್ಡಿಂಗ್ ಅಲ್ಲಿ ಮೇಲಿನ ಒಂದು ಫ್ಲೋರ್ ಅಲ್ಲಿ ವಾಸ ಮಾಡ್ತಾ ಇರ್ತದೆ ಒಂದು ಚಿಕ್ಕ ಹುಡುಗಿ. ಆ ಒಂದು ಹುಡುಗಿ ಸಪ್ರೇಟ್ ಆಗಿ ಒಬ್ಬೊಬ್ಬರಿ ಮಾತಾಡೋದನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ. ಬಟ್ ಅಬ್ಸರ್ವ್ ಮಾಡಿದ ಆ ಒಂದು ಜಾರ್ಜ್ಗೆ ಅವಳು ಏನೋ ಒಂದು ಗೊಂಬೆಗಳ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಅದರಿಂದ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಅಲ್ಲೇ ಬಿಟ್ಬಿಡ್ತಾರೆ. ಇದಾದ ನಂತರ ಹಲವಾರು ಬದಲಾವಣೆಗಳು ಆ ಮನೆಯಲ್ಲಿ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬದಲಾವಣೆಗಳಲ್ಲಿ ಅವರ ವೈಫ್ ಕೂಡ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರ ವೈಫ್ ಸಡನ್ ಆಗಿ ಏಜ್ ಆಗ್ತಾ ಇರೋದನ್ನ ಅವ್ರು ನೋಡ್ತಾರೆ. ಅವರ ಒಂದು ಮುಖದಲ್ಲಿ ವ್ರಿಂಕಲ್ಸ್ ಬೀಳ್ತಾ ಇರೋದನ್ನ ನೋಡ್ತಾರೆ. ಒಂದು 60 ದಾಟಿದ ಒಂದು ಮಹಿಳೆ ತರ ಕಾಣಿಸ್ಬಿಡ್ತಾರೆ. ಇದನ್ನು ಭಯಗೊಂಡಂತ ಒಂದು ಜಾರ್ಜ್ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಮನೆಯ ಎಲ್ಲಾ ಸುತ್ತಮುತ್ತಲುಗಳಲ್ಲೂ ಹುಡುಕ್ತಾರೆ. ಈ ತರ ಹುಡುಕ್ತಾ ಇರ್ಬೇಕಾದ್ರೆ ಹಲವಾರು ವಿಷಯಗಳು ಅವರಿಗೆ ಯಾವುದೋ ಒಂದು ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಇದನ್ನು ತಿಳ್ಕೊಂಡಂತ ಒಂದು ಜಾರ್ಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪಕ್ಕದಲ್ಲಿದ್ದಂತ ಒಂದು ಚರ್ಚ್ ನ ಫಾದರ್ ಅನ್ನು ಮನೆಗೆ ಕರೆದು ಇಲ್ಲಿ ಏನಾದ್ರೂ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಕ್ಕಿರ್ತಾರೆ. ಸೊ ಹಾಗೆ ಬಂದಂತ ಫಾದರ್ ಮನೆಗೆ ನುಗ್ಗುವಾಗಲೇ ಹಲವಾರು ಅಡೆತಡೆಗಳು ಉಂಟಾಗುತ್ತೆ. ಆ ಫಾದರ್ ಮೇಲಿನ ಫ್ಲೋರ್ಗೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ. ಮೇಲಿನ ಫ್ಲೋರ್ ಅಲ್ಲಿ ಒಂದು ವಾಯ್ಸ್ ಮಾತ್ರ ಫಾದರ್ಗೆ ಬರ್ತಾ ಇರುತ್ತೆ, ಗೆಟ್ ಔಟ್ ಅನ್ನೋ ಒಂದು ವಾಯ್ಸ್. ಇದಾದ ನಂತರ ಆ ಒಂದು ಮಗು ಇರುವಂತ ರೂಮಿಗೆ ಹೋದಾಗ ಆ ಒಂದು ಫಾದರ್ಗೆ ಬಲದ ಕೆನ್ನೆಗೆ ಯಾರೋ ಜೋರಾಗಿ ಹೊಡೆದ ಆಗಿರುತ್ತೆ. ಸೊ ಫಾದರ್ ಅಲ್ಲಿಂದ ಬೇಗನೆ ಹೊರಟು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಂತ ಒಂದು ಫಾದರ್ ಹೇಳ್ತಾರೆ ಕ್ಯಾತಿಯನ್ನು ಕರೆದು, ಈ ಒಂದು ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ನ ನಂತರ ಯಾರು ಕೂಡ ಆ ಒಂದು ರೂಮ್ ಅಲ್ಲಿ ಇರಬಾರದು, ನಿಮ್ಮ ಮಗಳನ್ನ ಆ ಒಂದು ರೂಮಿಗೆ ಅಂತೂ ಬಿಡಲೇಬೇಡಿ, ಆದ್ರೆ ಈ ಒಂದು ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗ್ಬಿಡಿ, ಇಲ್ಲಿ ಹಲವಾರು ಒಂದು ಪ್ಯಾರನಾರ್ಮಲ್ ಆಕ್ಟಿವಿಟಿ ಇದೆ, ಹಲವಾರು ಒಂದು ಆತ್ಮಗಳ ಕಾಟ ನನಗೆ ಫೀಲ್ ಆಯ್ತು ಅಂತ ಫಾದರ್ ಹೇಳ್ತಾರೆ. ಇದನ್ನು ಕೇಳಿದಂತ ಕ್ಯಾತಿ ಮತ್ತು ಜಾರ್ಜ್ ಒಂದು 2 ಇದ್ದು ನೋಡೋಣ, ನಾವು ಕಷ್ಟಪಟ್ಟು ಇಸ್ಕೊಂಡಂತ ಮನೆ ಇದ್ದು ನೋಡ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೋಗೋಣ ಅಂತ ನೋಡ್ತಾ ಇರ್ತಾರೆ. ಅವಾಗ ಒಂದು ದಿನ ಮಧ್ಯರಾತ್ರಿಯಲ್ಲಿ ತುಂಬಾನೇ ಒಂದು ಕೆಟ್ಟದಾದಂತ ಒಂದು ವಾಸನೆ ಬರುತ್ತೆ ಅವರ ರೂಮ್ಸ್ ಗಳಿಗೆ. ಇದನ್ನ ಅಬ್ಸರ್ವ್ ಮಾಡಿದಂತ ಜಾರ್ಜ್ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಬ್ಲೂ ಪ್ರಿಂಟ್ ನ ತೆಗೆದು ನೋಡ್ಬೇಕಾದ್ರೆ ಅವರಿಗೆ ಒಂದು ರೂಮ್ ಸಿಗುತ್ತೆ ಕೆಳಗಡೆ ಅಂಡರ್ ಬೇಸ್ಮೆಂಟ್ ಅಲ್ಲಿ. ಈ ಒಂದು ರೂಮ್ ಆ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ನೋಟೇ ಆಗಿರ್ಲಿಲ್ಲ. ಸೊ ಇವರಿಗೆ ಏನೋ ಒಂದು ಡೌಟ್ ಬಂದು ಆ ರೂಮ್ನ ನೋಡೋಕ್ಕೋಸ್ಕರ ಹೋಗ್ತಾರೆ. ನೋಡಿದ್ರೆ ಚಿಕ್ಕ ರೂಮಲ್ಲಿ 3 ನಿಲ್ಲುವಷ್ಟು ಮಾತ್ರ ಜಾಗ ಇರುತ್ತೆ. ಆ್ಯಂಡ್ ಆ ಒಂದು ರೂಮ್ ರೆಡ್ ಆಗಿರೋದ್ರಿಂದ ರೆಡ್ ರೂಮ್ ಅನ್ನೋ ಒಂದು ನೇಮ್ ಅನ್ನು ಅದಕ್ಕೆ ಇಟ್ಟಿದ್ರು. ಸೊ ಈ ಒಂದು ರೂಮ್ಗೆ ಅವರ ಜೊತೆ ಇದ್ದಂಥ ಒಂದು ನಾಯಿಯನ್ನು ಕರ್ಕೊಂಡು ಒಳಗಡೆ ಹೋಗ್ತಾರೆ. ಆ ಒಂದು ನಾಯಿಯನ್ನು ಕರ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಒಂದು ಸ್ಟೆಪ್ ತೆಗೆದಿದ್ದಂಥದ್ದು ಜಾರ್ಜ್ ನೆಕ್ಸ್ಟ್ ಸ್ಟೆಪ್ ತೆಗೆದಿರದೆ ಹಿಂದ್ಗಡೆ ಬಂದ್ಬಿಡ್ತಾರೆ. ಆ ಒಂದು ನೈಟನ್ನು ಮಾತ್ರ ಆ ಒಂದು ರೂಮಲ್ಲಿ ಕಳೆದುಕೊಂಡು ಆ ಒಂದು ಬೆಳಿಗ್ಗೆ ಆದ ನಂತರ ಆ ಒಂದು ಜಾರ್ಜ್ ಮತ್ತು ಕ್ಯಾಥಿ ಅನ್ನೋರು ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲವೂ ಕೂಡ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗಿರ್ತಾರೆ, ಯಾರಿಗೂ ಹೇಳದೆ. ಇದಾದ ನಂತರ ಲಾರೆನ್ ವಾರನ್ ಅವರು ಈ ಒಂದು ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗಿರುತ್ತೆ ಇದು ಹಳೆ ಕಾಲದಲ್ಲಿ ಒಂದು ಸಾತಾನ್ನ ಆರಾಧಕನಾಗಿದ್ದಂತ ಒಂದು ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದ. ಅವನು ತನ್ನನ್ನು ತಾನೇ ಬಲಿ ಕೊಟ್ಟು ಶಕ್ತಿಯನ್ನು ಪಡಿಬೇಕು ಅಂತ ಹೇಳಿ ಈ ಒಂದು ಬಿಲ್ಡಿಂಗ್ ಅಲ್ಲಿ ಸತ್ತೋಗಿದ್ದಾನೆ ಅಂತ ಲಾರೆನ್ ವಾರನ್ ಅವರು ಹೇಳ್ತಾರೆ. ಬಟ್ ಅಲ್ಲಿದ್ದಂತ ಎಲ್ಲ ಜನರು ಕೂಡ ಲಾರೆನ್ ವಾರ ಅವರನ್ನು ತಪ್ಪಾಗಿ ತಿಳ್ಕೊಂಡು ಇಲ್ಲಿ ನೀವು ದುಡ್ಡು ಮಾಡೋಕ್ಕೋಸ್ಕರ ಬಂದಿದ್ದೀರಿ ಅಂತ ಹೇಳ್ಬಿಡ್ತಾರೆ. ಅದಾದ ನಂತರ ಸ್ವತಃ ಅಲ್ಲೇ ವಾಸ ಮಾಡಿದಂತ ಜಾರ್ಜ್ ಅಂಡ್ ಕ್ಯಾತಿಯನ್ನು ಕರೀತಾರೆ. ಆ ಸಮಯದಲ್ಲಿ ಜಾರ್ಜ್ ಬಂದ್ಬಿಟ್ಟು ರಿಯಲ್ ಆಗಿ ಒಂದು ಅಮಿಟಿ ಅನ್ನೋ ಒಂದು ಬುಕ್ ಅನ್ನು ಬರೆದಿರ್ತಾರೆ. ಸೊ ಈ ಒಂದು ಅಮಿಟಿ ವಿಲ್ಲಾ, ಈ ಒಂದು ವಿಲ್ಲಾದಲ್ಲಿ ಏನೆಲ್ಲ ನಡೀತು ನಾವು ವಾಸವಿರ್ಬೇಕಾದ್ರೆ ಅನ್ನೋ ಒಂದು ಎಲ್ಲ ವಿಷಯಗಳನ್ನು ಕೂಡ ಅದರಲ್ಲಿ ಬರೆದಿರ್ತಾರೆ. ಸೊ ಅದರಲ್ಲಿ ಏನಾಗಿ ಸ್ಪೆಸಿಫೈ ಆಗಿ ಇವರು ಬರೆದಿದ್ರು ಅಂತ ನೋಡಿದ್ರೆ ನನ್ನ ವೈಫ್ ಯಾವತ್ತು ಕೂಡ 2 2 ಮೇಲೆ ಗಾಳಿಯಲ್ಲಿ ಹಾರ್ಕೊಂಡೇ ಮಲಕ್ಕೊಳ್ತಾ ಇದ್ರು. ನನ್ನ ಮಗು ಹತ್ರ ಯಾರೋ ಮಾತಾಡುವಾಗಿತ್ತು. ನನ್ನ ಒಂದು ಡೋರ್ ಅನ್ನು ನಮ್ಮ ಮನೆಯ ಡೋರ್ ಅನ್ನು ಯಾರೋ ಹೊಡೆಯುವಾಗ ಡೈಲಿ ಶಬ್ದ ಕೇಳ್ತಿತ್ತು. ಹಾಗೆ ನಮ್ಮ ಮನೆಯ ಡೋರ್ ಲಾಕ್ಗಳು ಎಲ್ಲವೂ ಕೂಡ ಒಡೆದೋಗಿತ್ತು. ನಾನು ಪ್ರೀತಿಯ ಒಂದು ಸಾಕಿದಂತ ನಾಯಿ ಕೂಡ ನನ್ನ ಮಾತನ್ನು ಕೇಳೋದೇ ಬಿಟ್ಬಿಡ್ತು. ಆ ಒಂದು ನಾಯಿ ಯಾವತ್ತೂ ಕೂಡ ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ನೋಡಿ ನಿಂತಿರ್ತು, ಬೊಗಿಲ್ತಾ ಇತ್ತು ಅಂತ ಹೇಳಿದ್ರು. ಸೊ ಅದೇ ಒಂದೇ ರೀಸನ್
ಸೀಸನ್ಗೂ ಕೂಡ ನಾನು ಆ ಮನೆಯಿಂದ ಹೊರಗಡೆ ಹೋಗ್ತಿದ್ದೆ. ಆ್ಯಂಡ್ ಅದೇ ಥರ ಆ ಒಂದು ಮನೆಯಲ್ಲಿ ನನ್ನ ವೈಫ್ ಮತ್ತು ಮಗಳು ಮಲಗೋದನ್ನ ನೋಡಿ ನನಗೆ ಭಯ ಆಗಿತ್ತು. ಅವ್ರು ಯಾವತ್ತೂ ಕೂಡ ಮುಖವನ್ನು ಬೆಡ್ಡಿಗೆ ಯಾವತ್ತೂ ಕೂಡ ತಿರುಗಿ ಮಲಗುವಾಗೆ ಮಲ್ಕೋತಾ ಇದ್ರು. ಆ ಒಂದು ಹಳೆ ಸ್ಟೋರಿಯಲ್ಲಿ ಕೂಡ ಈ ಥರನೇ ಎಲ್ಲರೂ ಕೂಡ ಮರಣವನ್ನು ಹೊಂದಿದ್ರು ಅನ್ನೋದು ನನಗೂ ಕೂಡ ಗೊತ್ತಿತ್ತು, ನಾನು ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಈ ಒಂದು ಮನೆಯನ್ನು ಖಾಲಿ ಮಾಡಿದೆ ಅಂತ ಅವರು ಸ್ವತಃ ಹೇಳಿದ್ರು. ಇಂಥ ಒಂದು ಅಮಿಟ್ ವಿಲ್ಲಾ ಅನ್ನೋ ಒಂದು ಈ ಒಂದು ಮನೆಯ ಮುಂದೆ ಹಲವಾರು ಕಥೆಗಳು ಓಡಾಡ್ತಾ ಇದ್ದಾವೆ. ಇವತ್ತಿನ ತನಕ ಕೂಡ ಕ್ಲಿಯರ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಯಾರು ಕೂಡ ಈ ಒಂದು ಅಮಿಟಿ ವಿಲ್ಲಾಗೆ ಕೊಟ್ಟಿಲ್ಲ. ಇವತ್ತಿಗೆ ಕೂಡ ಅಮಿಟಿ ವಿಲ್ಲಾ ಅನ್ನೋ ಒಂದು ಮನೆ ಹಾಗೆ ಖಾಲಿಯಾಗಿ ಬಿದ್ದಿದೆ ಅನ್ನೋದು ಕೂಡ ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಆ ಮುಂದಿನ ವಿಡಿಯೋ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಪ್ರೆಡ್ ಲವ್, ಬೈ ಬೈ.